सीएम बसवराज बोम्मई अवरु देहलियल्लिद्दारे ई संदर्भदल्ली जेपी नड्डा अवरन्न अवरु भेटी आगबेकित्तु ई समयदल्ली मूरु बारी ಸಮಯವನ್ನ ಬದಲಾಯಿಸಿದ್ದಾರೆ ಜೆಪಿ ನಡ್ಡಾ ಸಿಎಂ ಬೊಮ್ಮಾಯಿ ಭೇಟಿ ಸಮಯವನ್ನ ಮೂರು ಬಾರಿ ಜೆಪಿ ನಡ್ಡಾ ಬದಲಾಯಿಸಿದ್ದಾರೆ ಇಂದು ಸಂಜೆ ನಡ್ಡಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇನ್ನು ಸಮಯ ನಿಗದಿಯಾಗದ ಹಿನ್ನೆಲೆ ಕರ್ನಾಟಕ ಭವನದಲ್ಲಿ ಸಿಎಂ ಬೊಮ್ಮಾಯಿ ಅವರು ಉಳ್ಕೊಂಡಿದ್ದಾರೆ ಒಟ್ಟು ಮೂರು ಬಾರಿ ಸಮಯವನ್ನ ಬದಲಾವಣೆ ಮಾಡಿದ್ದಾರೆ ಜೆಪಿ ನಡ್ಡಾ ಬೆಳಿಗ್ಗೆ 9 ಗಂಟೆಗೆ 9:30 ನಂತರ 11 ಗಂಟೆಗೆ ಸಮಯವನ್ನ ಜೆಪಿ ನಡ್ಡಾ ನೀಡಿದ್ರು ಆದರೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ನೀಡದ ಹಿನ್ನೆಲೆ ಸಮಯವನ್ನ ಈಗ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಅಮಿತ್ ಶಾ ಬಿಎಲ್ ಸಂತೋಷ್ ಇನ್ನೂ ಕೂಡ ಚರ್ಚೆಯನ್ನ ನಡೆಸಿಲ್ಲ ಹೈ ಮಟ್ಟದ ನಾಯಕರು ಚರ್ಚೆ ನಡೆಸಿದ ಬಳಿಕ ಸಿಎಂ ಬೊಮ್ಮಾಯಿ ಅವರಿಗೆ ಸಮಯವನ್ನ ನಿಗದಿ ಮಾಡಲಾಗುತ್ತೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಬುಧವಾರವೇ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡುವಂತ ಸಮಯವನ್ನ ಜೆಪಿ ನಡ್ಡಾ ಅವರು ಮೂರು ಬಾರಿ ಬದಲಾವಣೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ 9 ಗಂಟೆ ಅಂತ ಇತ್ತು ಆನಂತರ 9:30 ಕ್ಕೆ ಭೇಟಿ ಆಗ್ತಾರೆ ಅಂತ ಇತ್ತು ಆನಂತರ 11 ಗಂಟೆ ಅಂತ ಆಗ್ತಾ ಇತ್ತು ಆದರೆ ಈಗ ಸದ್ಯ ಸಂಜೆ ಅವರು ಭೇಟಿ ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡಿದ್ದಾರೆ ಇವತ್ತು ಸಂಜೆನೆ ಗ್ರೀನ್ ಸಿಗ್ನಲ್ ಕೂಡ ಸಿಗುವ ಸಾಧ್ಯತೆ ಇದೆ ಫೈನಲ್ ಲಿಸ್ಟ್ ನೊಂದಿಗೆ ದೆಹಲಿಗೆ ಹಾರಿದ್ದಾರೆ ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಬೊಮ್ಮಾಯಿ ಲಿಸ್ಟ್ ನಲ್ಲಿರುವ ಸಚಿವರಿಗೆ ಮಂತ್ರಿ ಪಟ್ಟ ಸಿಗಲಿದೆಯಾ ಅನ್ನುವಂತ ಕುತೂಹಲ ಸದ್ಯಕ್ಕಂತ ಕಾಡ್ತಾ ಇದೆ ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಹೈಕಮಾಂಡ್ ನಿಂದ ಅನುಮತಿ ಇವತ್ತೇ ಸಿಕ್ಕಿ ಬಿಡುತ್ತಾ ಎಲ್ಲ ಓಕೆ ಆದ್ರೆ ಇಂದೇ ಬಿಡುಗಡೆ ಆಗುತ್ತೆ ನೂತನ ಸಚಿವರ ಪಟ್ಟಿ ನೂತನ ಸಚಿವ ಸಂಪುಟದಲ್ಲಿ ಎಷ್ಟು ಮಂದಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಒಂದು ಕುತೂಹಲ ಕೂಡ ಇರುವಂತದ್ದು ಫೈನಲ್ ಲಿಸ್ಟ್ ನೊಂದಿಗೆ ದೆಹಲಿಗೆ ಬಸವರಾಜ ಬೊಮ್ಮಾಯಿ ಅವರನ್ನು ಹೋಗಿದ್ದಾರೆ ಇವತ್ತು ಸಚಿವ ಸಂಪುಟ ಸರ್ಕಸ್ ಗೆ ಏನೋ ಅಂತಿಮ ತೆರೆ ಬೀಳುವ ಎಲ್ಲಾ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ನಿನ್ನೆ ದೆಹಲಿಗೆ ಹೋದಂತ ಬಸವರಾಜ ಬೊಮ್ಮಾಯಿ ಅವರು ಜೋಶಿ ನಿವಾಸದಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ರು ನಂತರ ಇವತ್ತು ಜೆಪಿ ನಡ್ಡಾ ಅವರನ್ನು ಅವರು ಭೇಟಿ ಮಾಡಬೇಕಾಗಿತ್ತು ತಾವು ತೆಗೆದುಕೊಂಡು ಹೋಗಿದ್ದಂತ ಫೈನಲ್ ಪಟ್ಟಿ ಏನಿದೆ ಸಚಿವರ ಫೈನಲ್ ಪಟ್ಟಿ ಇದಕ್ಕೆ ಗ್ರೀನ್ ಸಿಗ್ನಲ್ ಜೆಪಿ ನಡ್ಡಾ ಅವರು ಕೊಡಬೇಕಾಗಿತ್ತು ಆದರೆ ಹೈಕಮಾಂಡ್ ಮಟ್ಟದಿಂದಲೇ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಗದೆ ಇರೋದ್ರಿಂದ ಮತ್ತೆ ಸಮಯವನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತೇ ಅವರು ಗ್ರೀನ್ ಸಿಗ್ನಲ್ ಸಿಕ್ಕರೆ ಸಂಜೆ ಹೊತ್ತಿಗೆ ವಾಪಸ್ ಆಗ್ತಾರೆ ಬೆಂಗಳೂರಿಗೆ ಅದಾದ ನಂತರ ಬುಧವಾರ ಹೊಸ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ಇರುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಆದರೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸಚಿವ ಸಂಪುಟ ರಚನೆಗೆ ಹಾಗಾಗಿ ಈಗ ವೇಟ್ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಈಗ ಸದ್ಯಕ್ಕೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಅವರು ಇದ್ದಾರೆ ಸಂಜೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ ತಾವು ತೆಗೆದುಕೊಂಡು ಹೋಗಿರುವಂತಹ ಏನು ಫೈನಲ್ ಪಟ್ಟಿ ಇದೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಇವತ್ತೇ ವಾಪಸ್ ಆಗ್ತಾರೆ ಆಲ್ಮೋಸ್ಟ್ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಇದಾದ ನಂತರ ಯಾರೆಲ್ಲ ಇನ್ ಆಗ್ತಾರೆ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂಥ ಸದ್ಯದ ಕುತೂಹಲ ಈಗಂತೂ ಇರುವಂಥದ್ದು ಇವತ್ತು ಓಕೆ ಅಂತ ಹೇಳಿದರೆ ಬುಧವಾರವೇ ಸಚಿವ ಸಂಪುಟ ರಚನೆಯಾಗುವ ಸಾಧ್ಯತೆ ಇದೆ